ಹುಲಿ ಹುಲ್ಲು ಮೇಯುತ್ತಿರುವ ದಷ್ಟಪುಷ್ಟವಾಗಿ ಇರುವ ಜಿಂಕೆಯನ್ನು ನೋಡಿತು. ಹಸಿದಿದ್ದ ಹುಲಿ ಊಟಕ್ಕಾಗಿ ಜಿಂಕೆಯನ್ನು ಬೇಟೆಯಾಡಲು ಬಯಸಿತು. ಜಿಂಕೆಯು ರುಚಿಕರವಾಗಿರಬಹುದೆಂದು ಭಾವಿಸಿದ ಹುಲಿ ಜಿಂಕೆಯ ವೇಗದ ಬಗ್ಗೆ ಅರಿಯದೆ ತಾನು ಸದ್ದಿಲ್ಲದೆ ಅದರ ಬಳಿ ಹೋಗಿ ದಾಳಿ ಮಾಡಬೇಕೆಂದು ಯೋಜನೆ ರೂಪಿಸಿತು. ಹುಲ್ಲನ್ನು ಮೇಯುತ್ತಿದ್ದ ಜಿಂಕೆ, ಇಲ್ಲಿ ತುಂಬಾ ಹುಲ್ಲು ಇದೆ ಮತ್ತು ಈ ಹುಲ್ಲು ತುಂಬಾ ಸಿಹಿ ಮತ್ತು ತುಂಬಾ ಮೃದುವಾಗಿದೆ. ನಾನು ಪ್ರತಿದಿನ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಬರಬೇಕು ಎಂದು ಭಾವಿಸುತ್ತಿತ್ತು. ದೂರದಿಂದ ಜಿಂಕೆ ತನ್ನ ಕಡೆ ನಿಧಾನವಾಗಿ ತನ್ನ ಮೇಲೆ ದಾಳಿ ಮಾಡಲು ಬರುತ್ತಿರುವ ಹುಲಿಯನ್ನು ಗಮನಿಸಿತು. ಹೆದರಿದ ಜಿಂಕೆ ಜಿಗಿದು ತನ್ನ ಜೀವ ಉಳಿಸಿಕೊಳ್ಳಲು ಓಡಿತು. ಜೀವ ಕಾಪಾಡಿಕೊಳ್ಳಲು ವೇಗವಾಗಿ ಓಡಿದ ಜಿಂಕೆ ಹುಲಿಯ ಕಣ್ಣಿಗೆ ಕಾಣದಷ್ಟು ದೂರ ಹೋಗಿ ಕಣ್ಮರೆಯಾಯಿತು. ತನ್ನ ಮೂರ್ಖತೆಯ ಬಗ್ಗೆ ತಿಳಿದು ಹುಲಿ ಅಲ್ಲಿಂದ ಬರಿಗೆಯಲ್ಲಿ ತೆರಳಿತು. ಕಥೆಯ ನೀತಿ: ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್.